ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ನಮ್ಮ ರೆಸಿಪಿ ಗೋಬಿ ಪರೋಟ ಅಥವಾ ಕಾಲಿಫ್ಲವರ್ ಪರೋಟ ಅಥವಾ ಹೂಕೋಸಿನ ಪರೋಟ ಅನ್ಬೋದು ಸೊ ಇಲ್ಲಿ ನೋಡಿ ನಾನು ಗೋಬಿನ ಕಟ್ ಮಾಡಿಕೊಂಡು ಬಿಸಿನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಹೊತ್ತು ಅದನ್ನ ಚೆನ್ನಾಗಿ ತೊಳೆದು ನೀರನ್ನು ತೆಗೆದುಕೋಬೇಕಾದ್ರಿಂದ ಆಮೇಲೆ ನಾನು ಆ ಚಾಪರಲ್ಲಿ ವೆಜಿಟೇಬಲ್ ಚಾಪರಲ್ಲಿ ಹಾಕಿ ಇದನ್ನ ಸಣ್ಣಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ನಿಮ್ಮ ಹತ್ರ ಈ ಥರ ಚಾಪರ್ ಇಲ್ಲ ಅಂತಾದರೆ ನೀವು ವೆಜಿಟೇಬಲ್ ಗ್ರೇಟರ್ ಇದೆ ಅಲ್ವಾ ಅದರಲ್ಲೂ ಗ್ರೇಟ್ ಮಾಡ್ಕೊಂಡು ತುರ್ಕೊಂಡು ರೆಡಿ ಮಾಡ್ಕೋಬೋದು ಇದರಲ್ಲಿ ಈ ಥರದ್ರಲ್ಲಿ ಅಥವಾ ಅದು ಇಲ್ಲ ಅಂತಾದರೆ ಮಿಕ್ಸಿಯಲ್ಲಿ ಹಾಕ್ಕೊಂಡು ಸ್ವಲ್ಪ ಇದನ್ನ ಪೌಡರ್ ಮಾಡ್ಕೊಳ್ಳಿ ಬಟ್ ನೀರು ಮಾತ್ರ ಆ್ಯಡ್ ಮಾಡಬೇಡಿ ಆಮೇಲೆ ನಾನು ಅರ್ಧ ಆನಿಯನ್ ಅರ್ಧ ಈರುಳ್ಳಿ ಮತ್ತು ಒಂದು ಟೀಸ್ಪೂನ್ನಷ್ಟು ಜಿಂಜರ್ ಶುಂಠಿಯನ್ನು ಕಟ್ ಮಾಡಿಟ್ಕೊಂಡಿದ್ದೇನೆ ಇಲ್ಲಿ ವೆಸಲಲ್ಲಿ ಸ್ವಲ್ಪ ಆಯಿಲ್ ತಗೊಂಡು ಅದಕ್ಕೆ ಕಟ್ ಮಾಡಿದ ಶುಂಠಿ ಮತ್ತು ಈರುಳ್ಳಿ ಎರಡನ್ನು ಹಾಕಿ ಚೆನ್ನಾಗಿ ಹುರ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಆನಿಯನ್ ಗೋಲ್ಡನ್ ಬ್ರೌನ್ ಆದಾಗ ಅದಕ್ಕೆ ನಾವು ತುರಿದಿಟ್ಕೊಂಡಂತಹ ಗೋಬಿ ಇದೆ ಅಲ್ವಾ ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಮೆಣಸಿನ ಹುಡಿ ಚಿಲ್ಲಿ ಪೌಡರ್ ಮತ್ತು ಟರ್ಮರಿಕ್ ಅರಶಿನ ಮತ್ತು ಸ್ವಲ್ಪ ಗರಂ ಮಸಾಲ ಪೌಡರ್ ಹಾಕಿ ಅದನ್ನ ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಒಂದು ಮುಚ್ಚಳವನ್ನು ಮುಚ್ಚಿ ಅದನ್ನ ಲೋ ಫ್ಲೇಮಲ್ಲಿ ಒಂದು ನಿಮಿಷದಷ್ಟು ಬೇಯಲಿಕ್ಕೆ ಬಿಡಬೇಕು ನೋಡಿ ಇದೀಗ ಚೆನ್ನಾಗಿ ಬೆಂದಿದೆ ರೆಡಿ ಆಯಿತು ನೋಡಿ ಪರ್ಫೆಕ್ಟ್ ಆಗಿದೆ ಈಗ ನಮ್ಮ ಸ್ಟಫಿಂಗ್ ರೆಡಿ ನಾನು ಆಲ್ರೆಡಿ ಚಪಾತಿ ಹಿಟ್ಟು ಕಲ್ ರೆಡಿ ಮಾಡಿಟ್ಕೊಂಡಿದ್ದೆ ಸೊ ಸಣ್ಣದೊಂದು ಸ್ಮಾಲ್ ಸೈಜ್ ಚಪಾತಿ ಮಾಡಿಕೊಂಡು ಅದರ ಮಿಡ್ಲಲ್ಲಿ ಸ್ಟಫಿಂಗ್ ಇಟ್ಟು ಈ ಥರ ಫೋಲ್ಡ್ ಮಾಡ್ಕೋಬೇಕು ನೋಡಿ ಆಮೇಲೆ ಈ ಎಕ್ಸ್ಟ್ರಾ ಪಾರ್ಟ್ ಏನಿದೆಲ್ಲ ಅದನ್ನು ತೆಗೆದು ಬಿಡಬೇಕು ಆಮೇಲೆ ಮತ್ತೆ ಚಪಾತಿ ಉಂಡೆ ಮಾಡಿಕೊಂಡು ಅದನ್ನ ನಾವು ಚಪಾತಿ ಲಟ್ಟಿಸ್ಕೋಬೇಕು ಆಮೇಲೆ ಎಗೇನ್ ಸೊ ಇವಾಗ ನೋಡಿ ಚಪಾತಿ ಲಟ್ಟಿಸ್ಕೊಳ್ಳುವಾಗ ಅದು ಚೆನ್ನಾಗಿ ಎಲ್ಲ ಕಡೆ ಈವನ್ ಆಗಿ ಸ್ಪ್ರೆಡ್ ಆಗ್ತದೆ ಆ ಸ್ಟಫಿಂಗ್ ನಾವು ಅದನ್ನ ಎಕ್ಸ್ಟ್ರಾ ಪಾರ್ಟನ್ನು ತೆಗೆದಿಲ್ಲ ಅಂದರೆ ಒಂದು ಕಡೆ ಅದು ಸ್ವಲ್ಪ ಮತ್ತು ಸ್ಟಫಿಂಗ್ ಒಂದು ಸೈಡೆಲ್ಲ ಬರೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ನಾವು ಅದನ್ನು ತೆಗೆದು ಚಪಾತಿ ಮಾಡಿಕೊಂಡ್ರೆ ಈ ಥರ ಎಲ್ಲ ಕಡೆ ಈವನ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ ನೋಡಿ ಚೆನ್ನಾಗಿ ಎಲ್ಲ ಸೈಡಲ್ಲಿ ಸಹ ಸ್ಟಫಿಂಗ್ ಸ್ಪ್ರೆಡ್ ಆಗಿದೆ ಸೊ ಇದನ್ನ ಮತ್ತೆ ನಾವು ಫ್ರೈ ಮಾಡ್ಕೋಬೇಕು ಹೀಗೆ ಎರಡು ಸೈಡಲ್ಲಿ ಸಹ ನಾವು ತುಪ್ಪ ಹಾಕ್ಕೊಂಡು ಇದನ್ನ ಬೇಯಿಸ್ಕೋಬೇಕು ನೋಡಿ ಎರಡು ಸೈಡಲ್ಲಿ ಸಹ ತುಪ್ಪ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ನಮ್ಮ ಗೋಬಿ ಪರೋಟ ರೆಡಿ ಆಯಿತು ಸೊ ಇದನ್ನು ಹಾಗೇ ತಿನ್ಬೋದು ಅಥವಾ ಯಾವುದಾದ್ರು ಗ್ರೇವಿ ಜೊತೆನೂ ಚೆನ್ನಾಗಿರ್ತದೆ ನಾನಿಲ್ಲಿ ಕರ್ಡ್ಗೆ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡು ಇದನ್ನ ಸರ್ವ್ ಮಾಡ್ತಿದ್ದೇನೆ ಈ ಥರನೂ ತುಂಬ ಚೆನ್ನಾಗಾಗ್ತದೆ ತಿನ್ನಲಿಕ್ಕೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಟು ಮೈ ಚಾನೆಲ್